ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 2020-21 ಸಾಲಿನ ಬೆಳೆ ಸಮೀಕ್ಷೆ ಆಪ್ ಯೋಜನೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಪ್ರಕೃತಿ ವಿಕೋಪಗಳಿಂದ ಬೆಳೆ ನಾಶಗೊಂಡಾಗ ಪರಿಹಾರ ಪಡೆದುಕೊಳ್ಳಲು ಹಾಗೂ ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಈ ಆಪ್ ಸಹಕಾರಿಯಾಗಿದ್ದು, ಕೃಷಿಕರೇ ಬೆಳೆಯ ಫೋಟೋಗಳನ್ನು ತಮ್ಮ ಜಮೀನುಗಳಿಂದ ಅಪ್ಲೋಡ್ ಮಾಡಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ನವೀನ್ ಕುಮಾರ್ ಲಿಂಗಯ್ಯ. ಬೆಳೆ ಸಮೀಕ್ಷೆ ಆಪ್ ರೈತರಿಗೆ ವರದಾನವಾಗಿದ್ದು, ಸರ್ಕಾರಿ ಕಚೇರಿಗೆ ಭೇಟಿ ನೀಡುವುದು ತಪ್ಪಿದಂತಾಗಿದೆ. ಸೂಕ್ತ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪಲಿವೆ ಎಂದು ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕ ಸುನಿಲ್ ಕುಮಾರ್, ಬೆಳೆ ಸಮೀಕ್ಷೆ ಆಪ್ ಸರ್ಕಾರದ ಯೋಜನೆಗಳನ್ನು ಒದಗಿಸಲು ಸಹಕಾರಿಯಾಗಿದೆ. ರೈತರೇ ತಮ್ಮ ಮಾಹಿತಿಯನ್ನು ನೀಡಲು ಅವಕಾಶ ಒದಗಿಸಿರುವುದರಿಂದ ಮಾಹಿತಿಯ ಸ್ಪಷ್ಟತೆ ದೊರೆಯಲಿದೆ ಎಂದರು. ಅವರಿಗೆ ಒಂದು ಮಾರುಕಟ್ಟೆ ದರ ಕುಸಿತವಾದಾಗ ಅವರಿಗೆ ಒಂದು ಒಂದು ಉಪಯೋಗ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಇವನ್ ಇನ್ಸೂರೆನ್ಸ್ ಬೆಳೆ ವಿಮೆ ಏನಾದರೂ ಇದಾದರೆ ಬೆಳೆ ವಿಮೆಯನ್ನು ಅವರು ಅರ್ಹರಾಗಿರ್ತಾರೆ. ಈ ಒಂದು ಏನೋ ಒಂದು ಇದು ಏನು ಯಾಪ್ ಇದು ಮುಖಾಂತರ ರೈತರು ದಾಖಲಾತಿ ಮಾಡ್ಕೊತಾರೆ. ಅದರಿಂದ ಎಲ್ಲವೂ ಏನಪ್ಪ ಅಂದರೆ ಒಂದು ಗಣಕೀಕೃತವಾದ ಡಾಟಾ ಆಗುತ್ತೆ. ಅದರಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಒಂದು ಅನುಕೂಲ ಕಲ್ಪಿಸಿದಂಗಾಗುತ್ತೆ.